ನಮಗೋಸ್ಕರ ಆಗದವರು ಕೂಡ ಬಳ್ಳಾರಿ ಜನಕ್ಕೋಸ್ಕರ ಆದರೂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಏನು ಆ ಥರ ಏನಿಲ್ಲ, ನೀವು ಹೇಳ್ದಂಗೆ ಏನಾಗಿಲ್ಲ, ಎಲ್ಲರ ಮನೆಗೆ ಹೋಗ್ತಾ ಇದ್ದೀನಿ, ಎಲ್ಲರಿಗೂ ಹೋಗ್ತಾ ಇದ್ದೀನಿ, ಆ ಥರ ಏನೇನು ಇಲ್ಲ. ಒಂದು ಹೇಳ್ತೀನಿ ಕೇಳಿ, ನಾನು ಬರ್ತೀನಿ ವಾಪಸ್ ಹೋಗ್ತೀನಿ ಅಲ್ವ ಹೇಳಿ. ನಾವೆಲ್ಲ ಏನಿಲ್ಲ ಪರ್ಮನೆಂಟಾಗಿ ಇರೋರಲ್ಲ, ಹಾಗಾಗಿ ಪರ್ಮನೆಂಟಾಗಿ ಇರಬೇಕಾದ್ರೆ ಅವರೇ ಒಟ್ಟಾಗಿ ಇರೋದ್ರಿಂದ ಏನಾಗಿತ್ತು, ಒಟ್ಟಾಗಿ ಇಲ್ದವ್ರು ಏನಾಗಿದೆ ಅನ್ನೋದು ಎರಡೂ ನಿಮಗೆ ಗೊತ್ತಾಗಿದೆ. ಅದನ್ನು ಎಲ್ಲವೂ ಸರಿ ಹೋಯ್ತದೆ, ನೂರಕ್ಕೆ ನೂರು, ನೂರಕ್ಕೆ ನೂರು, ನೂರಕ್ಕೆ ಇನ್ನೂರು. ನಾನು ಇವತ್ತು ಬಂದಿರೋದು ರೈಲ್ವೆ ಇಲಾಖೆಯ ಪ್ರಗತಿಯನ್ನು ಇದು ಮಾಡೋದಕ್ಕೆ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಗೆ ಸಾಕಷ್ಟು ಅನಾನುಕೂಲ ಆಗಿದೆ ಅನ್ನೋದನ್ನು ರಾಮುಲು ಅವರು ಮತ್ತು ಸೋಮಶೇಖರ್ ಅವರು ಈ ಅಕ್ವಿಜೇಷನ್ ಏನು ಪ್ರೋಸೆಸ್ ಆಗ್ತಾಯಿದೆ ಅದನ್ನು ಕೂಡ ದೂರವಾಣಿ ಮುಖೇನ ಹೇಳಿದ್ರು. ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಫೋನ್ ಮಾಡಿದ್ರು, ಪ್ರೆಸ್ ಮೀಟ್ ಆಗಬೇಕು, ನಮಗೆ ಒಂದಷ್ಟು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಬಂದಿದ್ದೀವಿ, ಮಾಡ್ತೀವಿ. ಒಂದು ನಾನು ಸಾಕಿದ್ದೆಲ್ಲನೂ ನಿಮ್ಗೆ ಅಲ್ಲೇ ಕರೀತಾರೆ ಅಂತ ಕಾಣಿಸ್ತದೆ ರೈಲ್ವೆ ಇದಕ್ಕೆ. ಅಲ್ಲಿಗೆ ಬನ್ನಿ, ಅಲ್ಲೇ ಮಧ್ಯಾಹ್ನ ಅಲ್ಲೇ ಊಟ ಮಾಡುವ, ಒಂದು ಎರಡು ಮೂರು ಗಂಟೆ ಚರ್ಚೆ ಮಾಡೋಣ. ಬಾಕಿದೆಲ್ಲ ಅಲ್ಲಿ ಪಾಲಿಟಿಕ್ಸ್ ಇಲ್ಲ, ಅಲ್ಲಿ ಅಭಿವೃದ್ಧಿ. ಇಲ್ಲಿ ಇವಾಗ ಏನಾದ್ರು ಇದ್ರೆ ನೀವು ಕೇಳ್ಬೋದು. ಅಪ್ಪ ಒಂದು ಬಿಟ್ಬಿಡ್ರಿ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ ಅವರು, ಅವ್ರಿಗೆ ಯಾಕೆ ರೀತಿ ತಲೆಕರಿಸ್ಕೊತೀರಾ. ಕಾನೂನು ತಂದೆ ಆದಂಥ ಒಂದು ವ್ಯವಸ್ಥೆ ಇದೆ, ಆ ಕಾನೂನು ವ್ಯವಸ್ಥೆಯಲ್ಲಿ ಏನೇನಾಗಬೇಕು ಅದು ಆಯ್ತದೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಿ. ಸರಿ, ಅವ್ರು ಹೇಳಿದ್ದು 40 ವರ್ಷದ ರಾಜಕಾರಣದಲ್ಲಿ ಕೂಡ ಒಂದು ನಿಮಿಷ ತಾಳು, ಪತ್ನಿಯನ್ನು ಕೂಡ ನಾವು ಇವಾಗ ಯಾರಾದರೂ ಹೇಳಿದ್ದೀವ ನಾವು ಪತ್ನಿದ್ದು ಅಂತ, ಅವರೇ ಬಂದು ಅವರೇ ಮಾಡ್ಕೊಂಡು ಅವರೇ ಹೇಳ್ಕೊತಾ ಇದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಯೋಚನೆ ಮಾಡ್ಕೋಬೇಕು. ಎಲ್ಲ ಒಂದು ಕಡೆ ಅವ್ರಿಗೆ ಒಂಥರ ಒಂದೊಂದು ಸಾರಿ ಅವರೇ ಒಂಥರ ನಾನು ಏನೋ ಮಾಡಿದ್ದೀನಿ ಅನ್ನೋ ಮಟ್ಟಿಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಆ ತಾಯಿ ಬಗ್ಗೆ ಯಾರಿಗೂ ಕೂಡ ನಾನು ನಿಮ್ಮೆಲ್ಲರಿಕಿನ ಹತ್ತಿರದಲ್ಲಿ ನೋಡಿದ್ದೀನಿ, ಹಾಗಾಗಿ ನಾವು ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಿಲ್ಲ. ಆ ಹೆಣ್ಮಗಳ ಬಗ್ಗೆ ಆ ತಾಯಿ ಬಗ್ಗೆ ಯಾರೂ ಮಾತಾಡಿಲ್ಲ. ಅವರೇ ಅಳುಕು ಹಾಕ್ಕೊಟ್ರೆ ಅವರೇ ಇದು ಮಾಡ್ಕೊಂಡು ನಾವೇನು ಮಾಡೋಕ್ಕಾಯ್ತದೆ? ಅದು ಅವ್ರಿಗೆ ಸೇರಿದ್ದು ನೋಡ್ರಿ. ಅದೆಲ್ಲ ಏನೇನು ಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ, ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ತೀರ್ಮಾನ ಅವ್ರ ಪಾರ್ಟಿಗೆ ಬಿಟ್ಟಿದ್ದು, ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನಾವು ಏನೇನು ಗಡುವು ಕೊಡಬೇಕು ಕೊಟ್ಟಿವಿ, ಅದು ನಮ್ಮ ತೀರ್ಮಾನ ನಾವು ಮಾಡ್ತೀವಿ, ಅವ್ರ ತೀರ್ಮಾನ ಅವ್ರು ಮಾಡ್ತಾರೆ, ಕಾನೂನು ತನ್ನ ಕೆಲಸನ ತಂದು ಮಾಡ್ತಾರೆ. ಅದು ಬಿಟ್ಬಿಡಿ, ಇವಾಗ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಇದೆ ಅದು ಬಿಟ್ಬಿಡಿ, ಅದು ಬಿಟ್ಬಿಡಿ. ಅಪ್ಪ ಒಂದು ಒಂದು ನಿಮಿಷ ತಾಳು, ಅದು ಕಾಂಗ್ರೆಸ್ ಪಾರ್ಟಿದ ನನಗೇನಪ್ಪ ಗೊತ್ತು, ನಾನು ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ರೈಲ್ವೆ ಇಲಾಖೆಯ ಪ್ರಗತಿಯನ್ನು ನೋಡೋದಕ್ಕೆ ಬಂದಿದ್ದೀನಿ. ಅದು ಕಾಂಗ್ರೆಸ್ನಲ್ಲಿ ಅವ್ರು ಎಷ್ಟು ಮಾಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಗೆ ಸಂಬಂಧ ಇಲ್ಲ. ನನಗೆ ಅದ್ರ ಅವಶ್ಯಕತೆನೇ ಇಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅಪ್ಪ ಎಲ್ಲೂ ಅದೆಲ್ಲವೂ ಕೂಡ ಏನೇನೂ ಇಲ್ಲ, ಹೋಗ್ತಾ ಇದ್ದೀನಿ ನೋಡಿ. ಇನ್ನೊಂದು ತಿಂಗಳು ಎರಡು ತಿಂಗಳಲ್ಲಿ BJP ಹಳೆ BJP ಹೆಂಗಿತ್ತು ಇಲ್ಲಿ ಆ ಮಟ್ಟಕ್ಕೆ ತರ್ತೀವಿ. ಬಳ್ಳಾರಿ ರಾಜ್ಯದಲ್ಲೂ ಅದೇ ಆಯ್ತದೆ, ಇಲ್ಲೂ ಅದೇ ಆಗ್ತದೆ, ಪ್ರತಿಯೊಂದು ಕಡೆನೂ ಕೂಡ ಹಳೆ BJP ಏನಿತ್ತು ಅದೇ BJP. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.